ಬೆಳಗ್ಗೆಯಿಂದ ದೊಡ್ಡ ಮಟ್ಟದಲ್ಲಿ ಈ ಮತದಾನದ ಪ್ರಕ್ರಿಯೆ ಆರಂಭ ಆಗಿತ್ತು। ಅದಾದ ಮೇಲೆ ಬಿಸಿಲ ದಗೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕೊಂಚ ಕಡಿಮೆ ಆಗಿತ್ತು, ಮತ್ತೀಗ ಜೋರಾಗ್ತಾ ಇದೆ। ಅಮೆರಿಕಾದಿಂದ ಬಂದು ಮತ ಹಾಕಿದ್ದಾರೆ, ಇವತ್ತು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ। ಅಮೆರಿಕಾದಲ್ಲಿ ಉದ್ಯೋಗದಲ್ಲಿರುವಂತಹ ಮೇಘನ ವೋಟ್ ಮಾಡೋದಕ್ಕೋಸ್ಕರನೇ ಇಂಡಿಯಾಕ್ಕೆ ಬಂದಿದ್ದಾರೆ। ಅಮೆರಿಕಾದಿಂದ ಬಂದು ಬಸವನಗುಡಿ ಕ್ಷೇತ್ರದಲ್ಲಿ ಮತದಾನವನ್ನು ಮಾಡಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ, ಯೂತ್ಸ್ಗೆ ಮಾದರಿಯಾಗಿದ್ದಾರೆ। ಇಲ್ಲೇ ಬೆಂಗಳೂರಿನಲ್ಲಿದ್ದು ಬೇರೆ ಬೇರೆ ಊರುಗಳಿಗೆ ಹೋಗಲಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಓಟನ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂತಹ ಕಾರಣಕ್ಕೆ ಅಮೆರಿಕಾದಿಂದ ಬಂದು ಈಗ ಬಸವನಗುಡಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ। ಬೆಂಗಳೂರಿನಲ್ಲಿ ಮತದಾನ ಭರ್ಜರಿಯಾಗಿ ನಡೀತಾ ಇದೆ, ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಮತದಾರರಿಂದ। ನಮ್ಮ ಜೊತೆ ಅಮೆರಿಕದಿಂದ ಬಂದು ಮತದಾನ ಮಾಡಿರುವಂತಹ ಯುವತಿ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ। ಅಲ್ಲಿಂದ ಬಂದು ವೋಟ್ ಮಾಡಿದ್ದಾರೆ ಅಂತಂದರೆ ನಮ್ಮವ್ರಿಗೆ ಒಂದು ರೀತಿಯಲ್ಲಿ ಪ್ರೇರಣೆ। ಮೇಡಮ್ ನಮಸ್ತೆ, ನಮಸ್ಕಾರ। ಸೊ ಇಂಡಿಯನ್ ಸಿಟಿಸನ್ ಆಗಿ ನಮ್ಮ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ಇದು ಬಂದು ವೋಟ್ ಮಾಡೋದು। ಸೊ ಯಾರೇ ಎಲ್ಲೇ ಇದ್ದರೂ ನಿಮ್ದು ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡು ಬಂದು ಎಲ್ಲರೂ ಮತ ನೀಡಬೇಕು ಅಂತ ಕೇಳ್ಕೊಳ್ತೀನಿ। ಸೊ ನಾನು ವೋಟ್ ಮಾಡೋದಕ್ಕೋಸ್ಕರ ಅಮೆರಿಕಾದಿಂದ ಬಂದಿದ್ದೀನಿ। ಸೊ ನೀವು ಎಲ್ಲ ನಿಮ್ಮ ಡ್ಯೂಟಿನ ಮಾಡಿ, ಸೊ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಸೊ ನೀವು ಇದು ಎರಡನೇ ಮತದಾನ ಅಂತ ಆಗಲೇ ಹೇಳಿದ್ದೀರಾ, ಅಲ್ಲಿಂದ ಬಂದಿದ್ದೀರಾ। ಸೊ ನಮ್ಮ ಇಲ್ಲಿನ ಮತದಾರರಿಗೆ ಇನ್ನು ತುಂಬಾ ಜನ ಯೂತ್ಸು ಇವತ್ತು ರಜೆ ಇದ್ದಂತ ಕಾರಣಕ್ಕಾಗಿ ಬೇರೆ ಬೇರೆ ಕಡೆಗೆ ಹೋಗ್ಬಿಡ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಸೊ ಸುಮ್ಮನೆ ಆಮೇಲೆ ಕಂಪ್ಲೇಂಟ್ ಮಾಡೋದ್ ಬದಲು ಅದು ಮಾಡಿಲ್ಲ, ಈ ರೋಡ್ ಸರಿಗಿಲ್ಲ, ಅದು ಅದೆಲ್ಲ ಹೇಳೋದ್ರ ಬದಲು ನಾವು ನಮ್ಮ ಕೆಲಸ ಮಾಡಿದ್ರೆ ಅವ್ರ ಕೆಲಸ ಮಾಡ್ತಾರೆ। ಸೊ ಫಸ್ಟ್ ನಾವು ವೋಟ್ ಹಾಕಿ ಗೆಲ್ಸೋಣ, ಯಾರನ್ನು ಬೇಕೋ ಗೆಲ್ಸೋಣ, ಆವಾಗ ಅದಾಗತ್ತೆ, ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇಂಡಿಯಾ ಕೂಡ ಹಾಗೆ ಇಂಪ್ರೂವ್ ಆಗುತ್ತೆ। ನಿಜಕ್ಕೂ ಬಹಳ ಸ್ಫೂರ್ತಿ ನೋಡಿ, ಅಮೆರಿಕಾದಿಂದ ಬಂದು ನಾನು ಇಲ್ಲಿ ವೋಟ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ। ಇದೆಲ್ಲ ಅಂದಾಗ ಆಸ್ ಯೂಶುವಲ್ ನಿಮ್ಗಳಿಗೆ ಅನ್ನಿಸ್ಬೇಕು, ಅಯ್ಯೋ ಪಕ್ಕದಲ್ಲೇ ಮನೆ ಇಟ್ಕೊಂಡು ಹೋಗ್ಲಿಲ್ವಲ್ಲ ಅಂತ, ಆಮೇಲೆ ಒಂದು ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕು ಅಂತಲೂ ಇಲ್ಲ, ನಿಮ್ಮ ಸುತ್ತಮುತ್ತಲೇ ಬೂತ್ಗಳಿರುತ್ತವೆ। ಮತದಾರರ ಪಟ್ಟಿಯಲ್ಲಿ ಬದುಕಿರುವವರ ಹೆಸರೇ ಇಲ್ಲ, ವೋಟರ್ ಲಿಸ್ಟ್ನಲ್ಲಿ ಮೃತಪಟ್ಟವರ ಹೆಸರು ಸಿಗ್ತಾ ಇದೆ। ವೋಟರ್ ಲಿಸ್ಟ್ ನಲ್ಲಿ ಮೃತಪಟ್ಟವ್ರ ಹೆಸರಿದೆ, ಬದುಕಿರೋರ ಹೆಸರಿಲ್ಲ। ಬೆಂಗಳೂರಿನ ಜಯನಗರದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ, ತಂದೆ ಸಾವನ್ನಪ್ಪಿದ್ದಾರೆ, ಬಟ್ ಅವ್ರ ಹೆಸರು ವೋಟರ್ ಲಿಸ್ಟ್ ನಲ್ಲಿದೆ, ಆದರೆ ಮಗನ ಹೆಸರಿಲ್ಲ। ಈ ರೀತಿಯ ದೋಷಗಳು ಯಾಕಾಗ್ತದೆ ಗೊತ್ತಿಲ್ಲ। ಕೆಲವರು ನಾವು 25 ವರ್ಷದಿಂದ ಬೆಂಗಳೂರಲ್ಲೇ ಇದ್ವಿ, ಕಳೆದ 5 ವರ್ಷದ ಹಿಂದೆಯೂ ಕೂಡ ವೋಟ್ ಹಾಕಿದ್ವಿ, ಬಟ್ ಈ ಸಲ ಇಲ್ಲ, ಯಾಕೋ ಡಿಲೀಟ್ ಅಂತ ತೋರಿಸ್ತಿದೆ ಅಂತಾರೆ। ಇನ್ನೂ ಕೆಲವು ಕಡೆ ನೋಡಿ, ಅಲ್ಲಿ ಜಯನಗರದಲ್ಲಿ ಆಗಿರೋದು, ಅಪ್ಪ ಸಾವನ್ನಪ್ಪಿದ್ದಾರೆ, ಅವ್ರಿಲ್ಲ ಇವಾಗ, ಬಟ್ ಸ್ಟಿಲ್ ಅವ್ರ ಹೆಸರಿದೆ, ಮಗನ ಹೆಸರಿಲ್ಲ ವೋಟರ್ ಲಿಸ್ಟ್ನಲ್ಲಿ। ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆಯಪ್ಪ? ಮೊದಲೇ ಬೆಂಗಳೂರಿನಲ್ಲಿ ಜನ ಬಂದು ವೋಟ್ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಎಷ್ಟೋ 60 ಮೇಲೆ ಹೋಗೋಕ್ಕೆ ತಿಣ್ಕಾಡುತ್ತೆ ಬೆಂಗಳೂರಿನಲ್ಲಿ ಪರ್ಸೆಂಟೇಜ್ ಅಂತ ಬಂದಾಗ। ಬಂದಿರೋರು ಕೆಲವ್ರ ಸಮಸ್ಯೆ ಹೀಗಾಗ್ತಾ ಇದೆ। ಆಮೇಲೆ ನಾವುಗಳು ಸ್ವಲ್ಪ ಜವಾಬ್ದಾರಿಯಿಂದ ಮುಂಚೆನೇ ನಮ್ಮ ಹೆಸರು ಇದೆಯಾ ಇಲ್ವಾ, ಮತ್ತು ಯಾವ ಬೂತು ಇದೆಲ್ಲ ನೋಡ್ಕೊಳ್ಬೇಕಾಗುತ್ತೆ। ಈಗೇನು ಕೈಯಲ್ಲಿ ಫೋನ್ ಇರುತ್ತೆ, ಬೆರಳ ತುದಿಯಲ್ಲೇ ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ। ಹೀಗಿರುವಾಗ ಏನು ಗೊತ್ತಾಗಲ್ಲ, ಮಾಡಕ್ಕೆ ಬರಲ್ಲ ಅನ್ನೋಂಗೇನಿಲ್ಲ, ನಾವುಗಳು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕಾಗತ್ತೆ। ಇವತ್ತು ಕೊನೆ ದಿನ ಹೋಗಿ ನೀವು ಅಲ್ಲಿ ಮಾಡಿದ್ರೆ ವೋಟರ್ ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂದ್ರೆ ಪಾಪ ಅವ್ರು ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ। ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ। ಪವಿತ್ರ, ಈ ರೀತಿಯ ಸಮಸ್ಯೆ ಯಾಕೆ? ಕೆಲವೊಂದು ಕಡೆ ಹೆಸರು ಮೇಲೆ ಡಿಲೀಟ್ ಅಂತ ತೋರಿಸ್ತಾ ಇದೆ, ಇನ್ನೂ ಕೆಲವೊಂದು ಕಡೆ ಜಯನಗರದಲ್ಲಿ ಸಾವನ್ನಪ್ಪಿರೋರ ಹೆಸರಿದೆ, ಬದುಕಿರೋರ ಹೆಸರಿಲ್ಲ। ಏನು ಹೇಳ್ತಾರೆ ಅಲ್ಲಿನ ಜನ ಈಗ? ಪವಿತ್ರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇಲ್ಲಿ ಮಾತಾಡ್ಬೋದಾ? ಎಸ್, ಸಂಪರ್ಕ ಸಾಧ್ಯ ಆಗ್ತಿಲ್ಲ। ತಂದೆ ಸಾವನ್ನಪ್ಪಿದ್ದಾರೆ, ಅವ್ರ ಹೆಸರು ವೋಟರ್ ಲಿಸ್ಟ್ ನಲ್ಲಿದೆ, ನಾನಿನ್ನೂ ಬದುಕಿದ್ದೀನಿ, ನನ್ನ ಹೆಸರಿಲ್ಲ, ಈ ರೀತಿಯ ವಾತಾವರಣ ಬೆಂಗಳೂರಿನ ಜಯನಗರದಲ್ಲಿ ಕಂಡು ಬರ್ತಾ ಇದೆ। ಮೃತಪಟ್ಟ ತಂದೆ ಹೆಸರಿದೆ, ಮಗನ ಹೆಸರು ಮಿಸ್ಸಿಂಗ್ ಆಗಿದೆ। ಕೆಲವು ಕಡೆ ವೋಟರ್ ಐ ಡಿ ಇದೆ, ವೋಟರ್ ಐ ಡಿನೇ ಇದೆ ಭಾರತದ ಚುನಾವಣಾ ಆಯೋಗ ಅಂತ, ಬಟ್ BBMP ಲಿಸ್ಟ್ ರೆಡಿ ಮಾಡಿರುವಂತಹ ಲಿಸ್ಟ್ನಲ್ಲಿ ಹೆಸರಿಲ್ಲ। ಇಂತಹ ಎಡವಟ್ಟುಗಳು ಯಾಕಾಗಿದೆಯೋ ಗೊತ್ತಿಲ್ಲ। ಆಮೇಲೆ ನಾವು ಕೂಡ ಸ್ವಲ್ಪ ಜವಾಬ್ದಾರಿಯನ್ನು ಇಟ್ಕೊಂಡು ಒಂದು ಸ್ವಲ್ಪ ದಿನದ ಹಿಂದೆ ಚೆಕ್ ಮಾಡ್ಕೊಳ್ಬೇಕು, ಯಾವ ಬೂತು ಎಲ್ಲೋಗಿ ಹಾಕಬೇಕು ಅಂತೆಲ್ಲ। ತೀರಾ ವಯಸ್ಸಾಗಿದೆ ಅವ್ರಿಗೆ ಗೊತ್ತಾಗಲ್ಲಪ್ಪ ಅಂದರೆ ಪರವಾಗಿಲ್ಲ, ಓದಿರೋರು ಈಗ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ, ನಾವುಗಳು ಚೆಕ್ ಮಾಡ್ಕೊಳ್ಬೇಕು। ಕೊನೆ ದಿನ ಬಂದರೆ ಅಲ್ಲಿರೋ ಅಧಿಕಾರಿಗಳು ಏನೂ ಮಾಡೋಕ್ಕಾಗಲ್ಲ ಪಾಪ, ಇಲ್ದೆಲ್ಲ ಇರೋ ಹೆಸರು ಏನು ಬರ್ಕೊಂಡು ವೋಟ್ ಹಾಕಿ ಏನು ಕಳ್ಸೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ। ಹಾಗಿರುವಾಗ ನಮ್ಗಳದ್ದು ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಬಟ್ ಈ ರೀತಿಯ ಎಡವಟ್ಟುಗಳು ಪ್ರತಿ ಸಲ ನಾವು ನೋಡ್ತಲೇ ಇರ್ತೀವಿ, ಹೆಸರೇ ಇರಲ್ಲ, ಅನ್ನುವಂತದ್ದಲ್ಲ. ಬಟ್ ಯಾಕೆ ಅನ್ನೋದು ಗೊತ್ತಿಲ್ಲ. ಇನ್ನೂ ಕೆಲವೊಂದು ನಾವುಗಳೇ ನಮ್ಮ ಕೈಯಾರೆ ಮಾಡ್ಕೊಳ್ತಾರೆ. ಇಡ್ಬಿಟ್ಟು ಯಾವುದೋ ಊರಲ್ಲಿ ಇರ್ತೀವಿ, ಅಲ್ಲಿಂದ ಇಲ್ಲಿಗೆ ಬಂದಿರ್ತೀವಿ, ಎರಡು ಕಡೆ ವೋಟರ್ ಐ ಡಿ ಇಟ್ಕೊಂಡಾಗ ಒಂದು ಕಡೆ ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ಸಿಕ್ಕಿದ್ದಾರೆ. ಪವಿತ್ರ, ಈ ರೀತಿ ಹಲವಾರು ಎಡವಟ್ಟುಗಳನ್ನು ನೋಡ್ತಾ ಇದ್ವಿ ಮಧ್ಯಾಹ್ನದಿಂದ. ಇದೇನಿದು, ತಂದೆ ಹೆಸರಿದೆ ಬಟ್ ತಂದೆನೇ ಇಲ್ಲ, ಅಲ್ಲಿ ಸಾವನ್ನಪ್ಪಿದ್ದಾರೆ, ಮಗನ ಹೆಸರಿಲ್ಲ, ಯಾಕೆ ಹಿಂಗೆ, ಏನ್ ಹೇಳ್ತಾರೆ ಇದನ್ನ ನೋಡಿದವರು? ಇದು ಜಯನಗರದಲ್ಲಿ ನಡೆದಿರುವಂತಹ ಘಟನೆ. ಈಗ ಅವರು ಕೇಳ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳಿಗೆ ಏನಾಗಿದೆ ಅನ್ನುವಂಥದ್ದು. ಯಾಕಂದ್ರೆ 10 ವರ್ಷದ ಹಿಂದೆ ಅವರ ತಂದೆ ಡೆತ್ ಆಗಿದ್ದಾರೆ, ಆದರೆ ಅವರ ಹೆಸರು ಇಲ್ಲಿದೆ. ಸೊ ಈ ರೀತಿ ಲಿಸ್ಟ್ ಏನು ನಿಮ್ಗೆ ನೋಡ್ತಾ ಇದ್ದೀರಾ, ಸೊ ಅಲ್ಲಿ ಅವ್ರ ತಂದೆ ಹೆಸರಿದೆ, ಆದರೆ ಅವರ ಮಗ ಬದುಕಿದ್ದೀನಿ ನಾನು, ಬಟ್ ನನ್ನ ಹೆಸರಿಲ್ಲ ಅನ್ನುವಂಥದ್ದು ಅವರ ಆಕ್ರೋಶ. ಸೊ ಹಾಗಾಗಿ ಅಧಿಕಾರಿಗಳ ಜೊತೆಗೆ ಕೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಆಯಿತು, ನನ್ನ ಹೆಸರು ಯಾಕೆ ಮಿಸ್ ಆಗಿದೆ ಅನ್ನುವಂಥದ್ದು. ಸೊ ಅಧಿಕಾರಿಗಳಿಂದ ಕೂಡ ಸದ್ಯದ ಮಟ್ಟಿಗೆ ಸಮರ್ಪಕವಾಗಿರುವಂತಹ ಉತ್ತರ ಬಂದಿಲ್ಲ. ಸೊ ಅವರೇ ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ಏನಾಗಿದೆ, ತಂದೆ ಡೆತ್ ಆಗಿ 10 ವರ್ಷ ಆಯ್ತಾ? ಹೌದು ಮೇಡಮ್, ಅವ್ರ ಹೆಸರಿದೆ, ಅವ್ರ ಹೆಸರಿದೆ. ನಂದು ಈ ಸರ್ತಿ ಮಿಸ್ ಆಗಿದೆ. ಇದೇ ಬೂತಲ್ಲಿ ನಾನು ಸಾಕಷ್ಟು ಸರ್ತಿ ವೋಟ್ ಮಾಡಿದ್ದೀನಿ. ಅಧಿಕಾರಿಗಳು ಹೇಳೋದು ಇದು ಯಾವುದೋ KT ಸೀರೀಸ್ ಡಿಲೀಟ್ ಮಾಡಿಬಿಟ್ಟಿದ್ದೀವಿ, ನಾವು ನೋಟಿಫೈ ಮಾಡಿದ್ವಿ, ನೀವು ನೋಡ್ಕೋಬೇಕಾಗಿತ್ತು. ನಾನು ಅವ್ರುಗಳೋದು ಇಷ್ಟೇ, ಆ್ಯಸ್ ಎ ಕಾಮನ್ ಮ್ಯಾನ್ ನನಗೆ ಪ್ರತಿ ದಿವಸ 10 ಆ್ಯಕ್ಟ್ ನನ್ನ ಮೇಲೆ ಅಪ್ಲೈ ಆಗ್ತದೆ. ಸರಿ ಅನಿಸಿಲ್ವಾ, ಯಾಕಂದರೆ 10 ವರ್ಷದ ಹಿಂದೆ ಸತ್ತೋಗಿರುವಂಥ ತಂದೆ ಹೆಸರಿರುತ್ತೆ, ನಿಮ್ಮ ಹೆಸರಿಲ್ಲ ಅನ್ನೋದು. ಇದರಲ್ಲಿ ಆಶ್ಚರ್ಯ ಪಡೋದು ನನಗೇನಿಲ್ಲ. ಅಂಥ ಆಫೀಷಿಯಲ್ಸ್ ಕೂತಿದ್ದಾಗ ನಾವೇನು ಮಾಡೋಣ ಹೇಳಿ? ಲಾಸ್ಟ್ ಟೈಮ್ ಇದ್ದವ್ರು ಇವಾಗಿಲ್ಲ, ಇವಾಗ ಇದ್ದವ್ರನ್ನ ಲಿಸ್ಟಲ್ಲಿ ಇಲ್ಲ ಅಂದರೆ ನಾವು ಏನು ಮಾಡೋಣ? ಅದೇನೋ ಆ್ಯಪ್ ಕೊಟ್ಟರು, ಆ್ಯಪ್ ವರ್ಕ್ ಆಗೋದಿಲ್ಲ, ಅರ್ಧಕ್ಕರ್ಧ ಟೈಮ್ ವರ್ಕ್ ಆಗ್ತಿಲ್ಲ. ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ, ಆಗಿಲ್ಲ. ಸೊ ಅದಕ್ಕೆ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದು, ಯಾರ್ಯಾರಿಗೆಲ್ಲ ಹಿಂಗಾಗಿದೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಬನ್ನಿ, ಹೋಗಿ ಲಿಟಿಗೇಟ್ ಮಾಡೋಣ. ನಿಮ್ಮದು ಸೇಮ್ ಸಮಸ್ಯೆನೇ? ಏನಾಗಿದೆ ಮೇಡಮ್, 6 ವೋಟ್ ಇದೆ, 6 ವೋಟಲ್ಲಿ 4 ಜನದ್ದು ಇದೆ, 2 ಜನದಿಲ್ಲ. ನಮ್ಮ ಸೊಸೈಟಿ ಎಲ್ಲ ನಂದಿಲ್ಲ ನೋಡಿ. IT ಕಾರ್ಡ್ ಇದೆ, ಚೆಕ್ ಮಾಡಿದ್ರೆ ಏನು ಹೇಳಿದ್ರು, ಇಲ್ಲ ನಿಮ್ದು ತೆಗೆದ್ಬಿಟ್ಟಿದ್ದಾರೆ, ಇನ್ವ್ಯಾಲಿಡ್ ಹೊಸಾದ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಅಂದ್ರೆ ಈ ಹಿಂದೆ ಏನು ಸ್ಲಿಪ್ ಏನ್ ಕಲೆಕ್ಟ್ ಮಾಡ್ಕೊಂಡಿರ್ಲಿಲ್ಲ? ಅವ್ರು ಯಾರು ಮನೆಗೆ ಬಂದ್ ಕೊಟ್ಟೇ ಇಲ್ಲ. ಬಂದ್ ಕೊಟ್ರೆ ತಾನೇ ಕಲೆಕ್ಟ್ ಮಾಡೋದು, ನಾವು ಯಾರು ಮನೆಗೆ ಬಂದೇ ಇಲ್ಲ, ಕೊಟ್ಟು ಇಲ್ಲ, ಏನು ಇಲ್ಲ. ಲಾಸ್ಟ್ ಟೈಮ್ ಎಲ್ಲ ಸ್ಲಿಪ್ ಎಲ್ಲ ಕೊಟ್ಟಿದ್ವಿ, ನಾವೆಲ್ಲ ಬಂದ್ ಹಾಕಿದ್ವಿ. ಇವಾಗ ಸ್ಲಿಪ್ಪು ಇಲ್ಲ, ನಮ್ಮ ಮನೆ ಹೆಸರುದು ಇಲ್ಲ, ಯಾರು ಇಲ್ಲ. ನಮ್ಮ ಹಸ್ಬೆಂಡ್ ಎಲ್ಲ ಬಂದ್ ಹಾಕಿದ್ದಾರೆ, ನಮ್ದಿಲ್ಲ. ಇದು ಬಹುತೇಕ ಬೂತ್ಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ. ಶಾಂತಿಯುತವಾದಂತಹ ಮತದಾನವನ್ನು ಮಾಡಬೇಕು ಅಂಥೇಳಿ ಕಟ್ಟೆಚ್ಚರ ವಹಿಸಿದ್ರು, ಅಲ್ಲಲ್ಲಿ ಗಲಾಟೆಗಳು ಆಗ್ತಾನೇ ಇದೆ. ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಂತಹ ಆರೋಪವೊಂದು ಕೇಳಿಬಂದಿದೆ. ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ನಡುವೆ ಇದೇ ವಿಚಾರಕ್ಕೆ ಗಲಾಟೆಯಾಗಿದೆ. ಕನಕಪುರ ತಾಲೂಕಿನ ಹೆಗ್ಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಗೊಂಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತದಾರರ ಪಟ್ಟಿಯಿಂದ ಹೆಸರನ್ನ ಕೈಬಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ 2 ಪಕ್ಷದ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ. ಗಲಾಟೆ ಆಗ್ತಾ ಇದ್ದ ಹಾಗೆ ಪೊಲೀಸರು ಎಚ್ಚೆತ್ತುಕೊಳ್ತಾರೆ, ಮಧ್ಯಪ್ರವೇಶವನ್ನು ಮಾಡ್ತಾರೆ. ಆ ಗಲಾಟೆಯನ್ನು ಬಿಡಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮತದಾರರ ಪಟ್ಟಿಯಿಂದ ಕೈ ಬಿಡಲಿಕ್ಕೆ 2 ಪ್ರಮುಖ ಕಾರಣಗಳಿರುತ್ತೆ. ಒಂದು, ಸಾವನ್ನಪ್ಪಿರಬೇಕು, ಇಲ್ಲ ಅವರ ಮತ ಬೇರೆ ಕಡೆ ವರ್ಗಾವಣೆ ಮಾಡಿಸ್ಕೊಂಡಿರಬೇಕು. ಅದನ್ನು ಹೊರತುಪಡಿಸಿ ಈ ರೀತಿಯ ಗೊಂದಲಗಳು, ಗೋಜಲುಗಳು ನಿರ್ಮಾಣವಾಗುತ್ತೆ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸುತ್ತೆ. ಈಗ ಕನಕಪುರ ತಾಲೂಕಿನ ಹೆಗ್ಗನೂರು ಗ್ರಾಮದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ.